ನಮಸ್ತೆ ಗಳಿರೆ ಏನರೋ ಆ ಷಂಡ ದರ್ಶನನ ಶಂಡ ಸೆಲೆಬ್ರಿಟಿ ಅಭಿಮಾನಿಗಳ ಗೆದ್ದುಬಿಡ್ತೇನೋ ಗೆದ್ದು ಬಿಡ್ತೇನೋ ಕ್ರಾಂತಿ ಖುಷಿಯಾಗಿದ್ದೀರಾ ಚಿತ್ರ ಅಂದ್ರೆ ಏನು ಗೊತ್ತೇನ್ರು ಹಿಂದಿನ ಕಾಲದಿಂದಲೂ ಅಷ್ಟೆ ಮಹಾತ್ಮ ಗಾಂಧಿ ಅವರ ಹತ್ರ ಬಂದು ನಮ್ಮ ಮಗು ತುಂಬ ಬೆಲ್ಲ ತಿಂತಾನೆ ನೀವು ಹೇಳಿದ್ರೆ ಬಿಟ್ಬಿಡ್ತಾನೆ ಯಾಕಂದ್ರೆ ನಿಮ್ಮನ್ನು ತುಂಬ ಇಷ್ಟಪಡ್ತಾನೆ ನಮ್ಮ ಮಗು ಬೆಲ್ಲ ತಿನ್ಬೇಡ ಅಂತ ಹೇಳಿ ಅಂತ ಹೇಳ್ತಂತೆ ಒಂದು ತಾಯಿ ಇದು ಬುದ್ಧನಿಗೂ ಕತೆಗಳಲ್ಲೂ ಹೇಳ್ತಾರೆ ಇದು ಆದರೆ ಇದು ಗಾಂಧಿಯವರ ಜೀವನದಲ್ಲೂ ನಡೆದಿದೆ ಅದಕ್ಕೆ ಗಾಂಧಿಯವರು ಒಂದು ವಾರ ಟೈಮ್ ಕೊಡಮ್ಮ ಅಂದ್ರಂತೆ ಒಂದು ವಾರ ಆದಮೇಲೆ ಗಾಂಧಿಯವರ ಮಗುನ ಕರೆದು ಜಾಸ್ತಿ ಬೆಲ್ಲ ತಿನ್ಬೇಡಪ್ಪ ಅಂತ ಹೇಳಿದ್ರಂತೆ ಯಾಕೆ ಸ್ವಾಮಿ ಒಂದು ವಾರ ಈ ಮಾತು ಹೇಳೋದಕ್ಕೆ ಯಾವತ್ತೇ ಹೇಳ್ಬೋದಾಗಿತ್ತಲ್ಲ ಅಂದ್ರಂತೆ ಏನಿಲ್ಲಮ್ಮ ನಾನೂ ಬೆಲ್ಲ ತಿಂತಿದ್ದೆ ತುಂಬ ನನ್ನ ಜೋಬಲ್ಲೇ ಬೆಲ್ಲ ಇರ್ತಿತ್ತು ಯಾವಾಗಲೂ ಫಸ್ಟ್ ನಾನು ತಿನ್ನೋದು ಬಿಡಬೇಕಲ್ಲ ಇನ್ನೊಬ್ಬರಿಗೆ ಹೇಳೋಕ್ಕೆ ಅಂತ ಹೇಳಿದ್ರಂತೆ ಇದನ್ನು ನುಡಿದಂತೆ ನಡೆಯುವುದು ಅಂತಾರೆ ಬನ್ನಂಜೆ ಗೋವಿಂದಾಚಾರ್ಯರ ತುಂಬ ಹಲವಾರು ಸಲ ಅವ್ರ ಜೊತೆ ಒಡನಾಡಿದ್ದಾನೆ ಹತ್ರ ಅವರು ಅಷ್ಟೇ ಪಾಪ ಯಾವಾಗಲೂ ಜೋಬಲ್ ಬೆಲ್ಲ ಇಟ್ಕೊಳ್ಳೋರು ಬೆಲ್ಲ ಅಂದಿದ್ದಕ್ಕೆ ಆ ಮಹಾಪುರುಷನ ನೆನಪಾಯಿತು ಅಷ್ಟು ವಯಸ್ಸಾದರೂ ಬೆಲ್ಲ ತಿಂತಾಯಿದ್ರು ಅವರು ಬೆಲ್ಲ ಅನ್ನೋದು ತುಂಬ ಇಷ್ಟವಾದದ್ದು ಅಷ್ಟೇ ಅಲ್ಲ ಮಗುವಿನಿಂದ ಹಿಡ್ದು ಮರಣದ ಶೈಯಲ್ಲಿರುವವರೆಗೂ ಬೆಲ್ಲ ಮೃತ್ಯುಂಜಯ ಅಂತ ಅದಕ್ಕೆ ನೋಡಿ ನಮ್ಮ ಶಾಲೆಯಲ್ಲಿ ನಮ್ಮ ಕಾಲದಲ್ಲಿ ಆ ಪಾಗಂಪಪ್ಪು ಅಂತ ಮಾರ್ತಿದ್ರು ಮತ್ತು ಚಕ್ಕಿ ಅಂತ ಮಾರ್ತಿದ್ರು ಅದೊಂಥರ ಈ ಪಾಗಂಪಪ್ಪು ಚಕ್ಕಿ ಪ್ಲೇಟ್ಸ್ ಇರುತ್ತೆ ಅಂದರೆ ಕಡಲೆ ಬೀಜ ಮತ್ತು ಬೆಲ್ಲದಿಂದ ಮಾಡಿರ್ತಾರೆ ಇವತ್ತಿಗೂ ಡಾಕ್ಟರ್ಸು ಇವಾಗ ರಿಯಲೈಸ್ ಆಗಿದೆ ಅವ್ರಿಗೆ ದಿನಕ್ಕೆ ಇದೊಂದು ತಿಂದರೆ ಸಾಕು ಐರನ್ ಬೆಳೆಯುತ್ತೆ ನಮ್ಮ ದೇಹದಲ್ಲಿ ಅಂತ ನಮಗೆ ಶಾಲೆ ಮುಗಿದ್ರೆ ಅದೇ ಸಿಗ್ತಾ ಇರ್ತಿತ್ತು ಇವತ್ತು ತಿನ್ನಬಾರದ್ದನ್ನು ಅನಾರೋಗ್ಯ ತರಿಸಿರುವಂತಹ ವಿಚಾರಗಳನ್ನು ತಿಂತಾ ಇದ್ದೀವಿ ಅಲ್ಲ ಶಾಲೆ ಬಗ್ಗೆ ಹೇಳೋ ಯೋಗ್ಯತೆ ಅರ್ಹತೆ ಯಾರಿಗಿರುತ್ತೆ ಸಂಸ್ಕಾರ ಸೌಜನ್ಯ ಇರೋರಿಗೆ ಈ ಸೌಜನ್ಯ ಅನ್ನು ಡಿ ವಿ ಜಿ ಅವರು ತುಂಬ ಇದ್ರು ಸ್ವಂತ ಮನೆಯವರನ್ನು ಬಿಡದೆ ಅಮ್ಮ ಅಕ್ಕ ಅಮ್ಮನ್ ಅಕ್ಕನ್ ಸೂಳೆ ಹೀಗೆ ಪೂರ ಜನಾಂಗಕ್ಕೆ ನ್ಯೂಸ್ ಡಿಪಾರ್ಟ್ಮೆಂಟ್ಗೆ ಬೈದವನಿಗೆ ಶಾಲೆ ಬಗ್ಗೆ ಚಿತ್ರ ತೆರೆಯೋ ಅರ್ಹತೆಯೂ ಇಲ್ಲ ಯೋಗ್ಯತೆಯೂ ಇಲ್ಲ ಇಷ್ಟಕ್ಕೂ ಇವನು ತಂಟೆಗೆ ಬಂದೇ ಇರಲಿಲ್ಲ ಅಹೋರಾತ್ರ ಕಡೆಗೆ ಇವನ ಎತ್ತರ ಎಲ್ಲಿಗೋಯ್ತು ಬೈಯೋದು ಅಂದರೆ ಅದೃಷ್ಟ ದೇವತೆನ ಬೆತ್ತಲೆ ಬೆಡ್ರೂಮಲ್ಲಿ ಕೂಡಿಸ್ಬೇಕು ಅಂತ ಹೇಳಿದಾಗ ಅದನ್ನು ಹಿಂದೆ ಹಾಕ್ಕೊಂಡ್ಬಂದರು ಈ ಸೆಲೆಬ್ರಿಟಿ ಅಭಿಮಾನಿಗಳು ಅಷ್ಟೇ ಇದನ್ನು ಇದು ಹೇಳಿದ ತಪ್ಪು ನಿಮಗೆ ನಿಮ್ಮ ಅಭಿಮಾನಿ ದೇವರು ಎಷ್ಟು ಇಷ್ಟನೋ ಎಲ್ಲರಿಗೂ ಅದೃಷ್ಟ ದೇವತೆ ಅಷ್ಟೇ ಇಷ್ಟ ಅವರ ದೇವರಿಗೆ ಅವಮಾನ ಆಗಿದ್ದನ್ನು ಅವ್ರ ರೆಸ್ಪಾನ್ಸ್ ಆಗಿ ತಪ್ಪು ಅಂತ ಹೇಳಿದ್ರೆ ಸೀದಾ ಮನೆಗಳಿಗೆ ನುಗ್ಗೋದು ಆ ಮಧುಗಿರಿ ಮದ ಈ ಮನೆಗೆ ನುಗ್ಗಿಬಿಟ್ರು ಏನು ರೌಡಿಸಮ್ ಹುಡುಗ ನಾನು ದೇವ್ರ ನಂಬಲ್ಲ ರೀ ನಮ್ಮ ದೇವರೇ ದರ್ಶನ್ನು ಅಂತ ಹೇಳಿದೆ ದುರಹಂಕಾರದ ಪರಮಾವಧಿ ಯಾವ ಅದೃಷ್ಟ ದೇವತೆ ನಿಮ್ಮದು ಇವತ್ತು ಎಲ್ಲ ಬಯಲಾಯಿತು ನೀನು ರೂಮಲ್ಲಿ ಕೊಡಿಟ್ಟೆ ದೇವಿ ನಿಮ್ಮನ್ನು ಬಯಲು ಮಾಡ್ತಾ ಇದ್ದಾರೆ ಎಷ್ಟು ಘಟನೆಗಳು ಎಷ್ಟು ಘಟನೆಗಳು ಬಸ್ ಕೆಳಗೆಲ್ಲ ಸಾವಿರಾರು ಪಾದರಕ್ಷೆಗಳು ಬಿದ್ದಿತ್ತು ಹೊಸಕೋಟೆಯಲ್ಲಿ ಹೊಸಪೇಟೆಯಲ್ಲಿ ಹಕ್ಕಿ ಕಳ್ಳ ನೈನ್ಟೀನ್ ಸೆವೆಂಟಿ ಟು ಆ್ಯಕ್ಟ್ ಗೊತ್ತಿಲ್ಲದೆ ಇರೋವನು ಶಾಲೆಗಳ ಬಗ್ಗೆ ಪಾಠ ಮಾಡ್ತಾನೆ ನೈನ್ಟೀನ್ ಸೆವೆಂಟಿ ಟು ಆ್ಯಕ್ಟು ಹಳ್ಳಿ ಹಳ್ಳಿಯಲ್ಲಿ ಕಾಡುಗಳ ಪಕ್ಕ ಇರುವಂಥ ಹಳ್ಳಿಗಳಲ್ಲಿ ಎಲ್ಲರಿಗೂ ಗೊತ್ತು ಇವನಂತೂ ಪ್ರಾಣಿ ಪ್ರಿಯ ಅಂತ ಹೆಸರು ಹೇಳಿಕೊಂಡು ಮೇಲ್ ಬಂದವನು ಇವನಿಗಂತೂ ಗೊತ್ತೇ ಇರುತ್ತೆ ಗೊತ್ತಿದ್ದು ಮಾಡಿರುವ ತಪ್ಪು ಹಕ್ಕಿ ಕಳ್ಳ ಆ ಹಕ್ಕಿಗಳು ತಮ್ಮ ದೇಶವನ್ನು ಬಿಟ್ಟು ಎರಡು ಸಾವಿರ ಮೈಲಿ ಹಾರಿಕೊಂಡು ಅನೇಕ ತಪ್ಪುಗಳನ್ನು ಅನೇಕ ವಿರೋಧಗಳನ್ನು ಅನೇಕ ಅಡಚಣೆಗಳನ್ನು ಪ್ರಾಣಾಂತಿಕವಾದ ವಿಚಾರಗಳನ್ನು ಎದುರಿಸಿಕೊಂಡು ಹಾರ್ಕೊಂಡು ಹಾರ್ಕೊಂಡು ಬಾತ್ಕೋಳಿಗಳು ಏನೋ ಪಾರಿವಾಳಗಳಾದರೆ ಹಾರೋದು ಸುಲಭ ಬಾತ್ಕೋಳಿಗಳು ನಮ್ಮ ಪ್ರೀತಿಯ ಕರ್ನಾಟಕನ ನಂಬಿ ಬಂದಿದೆ ಮತ್ತೆ ಅಲ್ಲಿ ಹೋಗ್ಬಿಡುತ್ತೆ ಸೀಸನ್ ಮುಗಿದ ಮೇಲೆ ಕೋಲ್ಡು ಮೈಗೆ ತಗ್ಗಟ್ಟಾಗಿರುತ್ತೆ ಕರ್ನಾಟಕದಲ್ಲಿ ಮತ್ತೆ ವಾಪಸ್ ಹೋಗಿ ಅಲ್ಲಿ ತನ್ನ ವಂಶಗಳಿಗೆ ಹೇಳುತ್ತೆ ಕರ್ನಾಟಕ ಅಂತ ಒಂದು ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ ಸ್ವರ್ಗ ಅದು ಅಂತ ಅಂಥ ಹಕ್ಕಿಗಳನ್ನು ಅದೃಷ್ಟ ದೇವತೆನ ಕೂಡ ಹಾಕಿದಂಗೆ ಕೂಡಾಕ್ಕೊಂಡ್ರೆ ಇವನು ಆಡಿದ್ದೆಲ್ಲ ಆಡ್ಕೊಂಡು ಇವನ್ ದೇವರು ಅಂತ ಹೇಳಿಕೊಂಡು ಒಂದು ಹಸುವಿಗೆ ಹಿಂದೆ ಮೂರು ಮಲೆ ಹಾಲು ಕೃತಿಯುಗದಲ್ಲಿ ಕರುಗ್ ಬಿಟ್ಟು ಒಂದು ಮಲೆ ಹಾಲು ಕರ್ಕೋತಾ ಇದ್ರು ತ್ರೇತಾಯುಗದಲ್ಲಿ ಎರಡು ಮಲೆ ಹಾಲು ಬಿಟ್ಟು ಎರಡು ಮಲೆ ಹಾಲು ಅವರು ಕಲ್ತ್ಕೊಳ್ ಕಲ್ತ್ಕೋತಾ ಇದ್ರು ದ್ವಾಪರ ಯುಗದಲ್ಲಿ ಮೂರು ಮೊಲೆ ಹಾಲು ಇವ್ರು ತಗೊಂಡು ಒಂದು ಮೊಲೆ ಹಾಲು ಮಾತ್ರ ಕರುಗಿ ಬಿಡ್ತಾಯಿದ್ರು ಕಲಿಯುಗದಲ್ಲಿ ಕರುನ್ ಕೊಂದು ನಾಲ್ಕು ಮೊಲೆ ಹಾಲು ತಗೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತಹ ಕರುವನ್ನು ಕೊಂದ ಹಾಲನ್ನು ವಾಲ್ಪೋಸ್ಟರ್ ಮೇಲೆ ಚೆಲ್ತಾ ಇದ್ದಾರಲ್ಲ ಏಯ್ ಚೆಲ್ಲಬೇಡ್ರೋ ಅದು ಒಂದು ಕರುವಿನ ಕೊಂದ ಹಾಲು ಆ ಕರುಗಳನ್ನು ಆ ರೀತಿ ಕೊಲ್ಲಬಾರ್ದು ಅಂತ ನಾವು ಗೋರಕ್ಷದಲ್ಲಿ ಹೋರಾಡ್ತಾ ಇದ್ದೀವಿ ಅಂತ ಹೇಳೋದು ಬಿಟ್ಟು ಹೆಂಗೆ ಹೇಳೋಕ್ಕೆ ಸಾಧ್ಯ ಯಾಕಂದರೆ ಆ ಹಾಲು ಸಪ್ಲೈ ಮಾಡೋದೇ ಅಭಿಮಾನಿಗಳಿಗೆ ಇವರು ಇವ್ರದ್ದೆಲ್ಲ ಹತ್ತಿರದಿಂದ ನೋಡಿದಾನ ಹೋರಾತ್ರ ಆ ಹಾಲು ಹಾರಗಳು ಆ ವಾಲ್ ಪೋಸ್ಟರ್ಗೆ ಆ ಕಟೌಟ್ಗಳು ಈ ಕಟೌಟ್ಗಳೇ ಇವರನ್ನು ಫಿಲ್ಮ್ ಫೀಲ್ಡಿಂದ ಗೆಟೌಟ್ ಮಾಡ್ತಾ ಇದೆ ಇರೋದು ಆರು ಅಡಿ ಆದರೆ ಆ ಕಟೌಟ್ ಅಡಿ ಎಷ್ಟು ಬೂಸ್ಟಪ್ಪ ಇದು ಅರವತ್ತು ಕೋಟಿ ಹಾಕಿ ಸರ್ಕಾರಿ ಶಾಲೆ ಉಳಿಸುವಂಥ ಪಿಚ್ಚರ್ ತೆಗೆದು ಅದರ ಮೇಲೆ ಲೂಟಿ ಮಾಡೋ ಉದ್ದ ಉದ್ದೇಶ ಇಟ್ಕೊಂಡೇ ಇರೋ ಇವರು ಒಂದು ಕೋಟಿ ಖರ್ಚು ಮಾಡಿದ್ರು ಅರವತ್ತು ಶಾಲೆ ಅಭಿವೃದ್ಧಿ ಆಗ್ತಿತ್ತು ಅದು ಇಂಟೆನ್ ಮೂರು ಕಾಸಿನ ಕತೆ ಇರೋದಿಲ್ಲ ಆರು ಕಾಸು ಖರ್ಚು ಮಾಡೋದು ಇವರು ಅವರವರು ಹೊಟ್ಟೆ ತುಮಕೂರು ಪ್ರೊಡ್ಯೂಸರ್ಗಳನ್ನ ಖಾಲಿ ಮಾಡಿ ಎಷ್ಟೋ ಪ್ರೊಡ್ಯೂಸರ್ಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕೆಲವರು ಹಂಗೆ ಮರಣಶೈಯಲ್ಲಿ ಕೊರಗಿ ಕೊರಗಿ ಹೋಗ್ಬಿಟ್ಟಿದ್ದಾರೆ ಅನ್ಯಾಯಗಳನ್ನ ಸಹಿಸಕ್ಕಾಗಿದೆ ಏನಿಲ್ಲ ಹೀರೋ ಮೇಕಪ್ ಮ್ಯಾನು ಹೀರೋಯಿನ್ ಮೇಕಪ್ ಮ್ಯಾನ್ಗೆ ಐದು ಸಾವಿರ ಚಾರ್ಜ್ ಆದರೆ ಇವರು ಮೂವತ್ತೈದು ಸಾವಿರ ಬಿಲ್ ಮಾಡಿ ಮೂವತ್ತು ಸಾವಿರ ಇಟ್ಕೊಂಡು ಐದು ಸಾವಿರ ಅಲ್ಲಿ ಕೊಟ್ಟು ಬದುಕಿರೋ ಅಂತ ಅವ್ರನ್ನ ನೋಡಿದ್ದೀನಿ ಇದು ಇವರ ಜೀವನನೇ ಹಿಂಗೆ ಮಾಡೋದು ಯಾಕೆ ಇವ್ರ ವಿಚಾರ ಯಾಕೆ ಹೇಳ್ತಿ ಅಹೋರ ಹತ್ರ ನಿನಗೇನು ಹಕ್ಕಿದೆ ಅಂದರೆ ಇವರು ಬಯಸಿರೋದು ಇವರ ಅಭಿಮಾನಿಗಳು ಬೈದಿರೋದು ಅಹೋರಾತ್ರ ನನ್ನ ಪರ್ಸ್ನಲ್ಲಾಗಿ ಸಾವಿರಾರು ಕಾಲುಗಳಿದೆ ಅಮ್ಮನ ಹೆಣ್ಣ ನಿಂದನೆಗಳು ನನಗೆಲ್ಲ ಹಕ್ಕಿದೆ ಇವ್ರ ಬಗ್ಗೆ ಮಾತಾಡೋದಕ್ಕೆ ಏಯ್ ಹಂಗೆಲ್ಲ ಯಾರನ್ನು ಅನ್ನಬೇಡ್ರು ಪಿಚ್ಚರ್ ಫ್ಲ್ಯಾಪ್ ಆದರೆ ನನ್ನ ಮುಖಕ್ಕೆ ಉಗಿರಿ ಅಂತ ಹೇಳ್ದವ ನೀವು ಇವಾಗ ಫ್ಲ್ಯಾಪ್ ಅಲ್ದಿದ್ರು ಸಕ್ಸಸ್ ಸಕ್ಸಸ್ ಅಂತ ಬಡ್ಕೋತಾರೆ ಅವ್ರ ಅಭಿಮಾನಿಗಳಿಗೆ ಅದು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಮುಖ ಇಲ್ಲ ಇಲ್ಲೊಂದು ಥಿಯೇಟ್ರಲ್ಲಿ ಇದೆ ಅಂತ ಹೋದರೆ ಮಿನಿಮಮ್ ಐದು ಜನ ಬಂದರೆ ಆಗ್ತೀವಿ ಅಂದರೆ ಹೋಗ್ರಿ ಅಂತ ಇದಾರೆ ಈ ರೀತಿ ಇದೆ ಇವರ ವ್ಯವಹಾರ ಏಯ್ ಅಭಿಮಾನಿಗಳಿದ್ದು ಮಾತ್ರಕ್ಕೆ ಪಿಕ್ಚರ್ ಹಿಟ್ ಆಗಲ್ವೋ ಮೊದಲನೇದಾಗಿ ತಿಂಗಳಗಟ್ಟಲೆ ಅಭಿಮಾನಿಗಳನ್ನ ದುಡಿಸ್ಕೊಂಡು ಅವರಿಗೆ ನೀವು ಯೋಗ್ಯತೆ ಇದ್ರೆ ಫ್ರೀಯಾಗಿ ಪಿಚ್ಚರ್ ತೋರಿಸ್ಬೇಕು ಪ್ರಚಾರನಂತೆ ಪ್ರಚಾರ ಮಾಡ್ತಿದ್ದ ನ್ಯೂಸ್ ಅವ್ರನ್ನ ಸುಳ್ಳೆ ಮಕ್ಕಳು ಅಂತ ಬೈದ ಅವ್ರಿಗಂತೂ ಒರೆಸ್ಕೊಂಡು ಹೋಗ್ಬಿಟ್ರು ಅಹೋರಾತ್ರ ಸುಮ್ಮನೆ ಇರೋದಿಲ್ಲ ಹೆಣ್ಣು ಮಕ್ಕಳನ್ನು ಬೈಯೋಕ್ಕೆ ನೀನು ಯಾರು ನಿಮ್ಮನೇ ಹೆಣ್ಣು ಮಕ್ಕಳನ್ನು ಬೈದರೂ ನಾವು ಸಹಿಸೋದಿಲ್ಲ ಕ್ಷಮಾ ಅನ್ನುವುದು ನಿಮ್ಮ ಜೀವನದಲ್ಲೇ ಇಲ್ಲ ದುರಹಂಕಾರ ನೆತ್ತಿಗತ್ತಿದೆ ನಿಮ್ಮ ಬಗ್ಗೆ ಎಲ್ಲ ಮಾತಾಡೋ ಹಕ್ಕುಗಳು ಆಹುರಾತ್ರನಿಗಿದೆ ನಿನ್ನ ಅಭಿಮಾನಿಗಳು ಯಾವ ಸೆಲೆಬ್ರಿಟಿ ಅಭಿಮಾನಿಗಳು ಅಂತ ಹೇಳ್ತೀಯೋ ಆ ಷಂಡಾಭಿಮಾನಿಗಳು ಬೈದಿದ್ದಾರೆ ಅವರನ್ನು ಪ್ರಚಾರ ಮಾಡು ಮಾಡಿಸ್ಕೊ ಅಂತ ಹೇಳಿ ಅವ್ರ ಕೈಲಿ ದುಡಿಸ್ಕೊಳ್ಳೋ ನೀನು ಅವ್ರಿಗೆ ಒಂದು ಬುದ್ಧಿ ಮಾತು ಹೇಳೋ ಯೋಗ್ಯತೆ ಇಲ್ಲ ಯಾಕಂದರೆ ನೀನು ಅದನ್ನೇ ಅವ್ರು ಹೇಳ್ತಾರೋ ಸಮಯ ನೀವು ಅನ್ಬೋದಾ ನಾವು ಮಾತಾಡಬಾರ್ದು ಅಂದಾಗ ಇವನಿಗೆ ಮುಖಾಮೂತಿ ಇರೋದಿಲ್ಲ ಯಾಕಂದ್ರೆ ಇವನ್ ಬಾಯಲ್ಲಿ ಬರೋದಿಲ್ಲ ಅದೇ ಶಬ್ದಗಳು ಸತ್ತ ಶತ್ರು ಕೂಡ ದೇವ ಸಮಾನ ಅಂತ ಹೇಳ್ಕೊಟ್ಟಿರೋ ಧರ್ಮ ನಮ್ಮದು ಅಂತಹವ್ರನ್ನ ಬೈದಾಗ್ಲೂ ಬೈಬೇಡ್ರು ಅಂತ ಹೇಳಲಿಲ್ಲ ಅದು ಹೇಗೆ ಸಕ್ಸಸ್ ಆಗಬೇಕು ಅಂದ್ರೆ ಜನಮನ ಗೆಲ್ಲಬೇಕೋ ಮನಸ್ಸಿಂದ ಗೆಲ್ಲಬೇಕೋ ನೀನು ನುಡಿದಂತೆ ನಡೆಯುವವನು ಅಂತ ಗೊತ್ತಾಗಬೇಕು ನೀನು ಮಾಡೋದೆಲ್ಲ ಅನಾಚಾರ ಸರ್ಕಾರಿ ಶಾಲೆಯಲ್ಲಿ ಹಾಕಿದೆಯೋ ಮಕ್ಕಳಿಗೆ ನೀನು ಸರ್ಕಾರಿ ಶಾಲೆ ಬಗ್ಗೆ ಚಿತ್ರ ತೆಗೆಯೋದಕ್ಕೆ ನೀನು ಅರವತ್ತು ಕೋಟಿ ಅದ್ರ ಮೇಲೆ ಹಾಕೋಬೋ ಹಾಕುವುದಾಗಿ ಆಗಿದ್ದರೆ ಒಂದು ಕೋಟಿ ಹಾಕಿ ಒಂದು ಸರ್ಕಾರಿ ಶಾಲೆನ ಬೆಳೆಸಿ ಅದೇ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸ್ಬೋದಾಗಿತ್ತು ಯೋಗ್ಯತೆ ಇಲ್ಲದ ಮಾತುಗಳು ನಿನಗೊಂದು ನೀತಿ ಬೇರೆಯವ್ರಿಗೊಂದು ನೀತಿ ಯಾವ ಯೋಗ್ಯತೆ ಇದೆ ನಿಮಗೆ ಅವನೊಬ್ಬ ಯೂಟ್ಯೂಬರ್ ಇದ್ದಾನೆ ಚಂದನ್ ಅಂತ ಜೂಜಾಡಿಸುವ ಜೂಜಾಡಿಗನ ತಪ್ಪೇನಿದೆ ಕಿಚ್ಚ ಸುದೀಪನದು ತಪ್ಪೇನಿದೆ ಅಂತ ಮಾತಾಡಿದ ಅವನಿಗೆ ಎಲೆಕ್ಷನಿಗೆ ನಿಂತ್ಕೋತಾನಂತೆ ಅಲ್ಲಿ ಆ ಊರವರು ಚೆನ್ನಾಗಿ ಬುದ್ಧಿ ಹೇಳಿ ಕಳಿಸಿದ್ದಾರೆ ಏನು ಯೋಗ್ಯತೆ ಇದೆ ಒಬ್ಬ ಚಟನಟನ ಜೂಜಾಡಿಗತನವನ್ನ ಹಿಂದೆ ಹಾಕ್ಕೊಂಡು ಒಬ್ಬ ಹೋರಾಟಗಾರನ ಬೈದವನು ನಾಳೆ ಇವನು ಗೆದ್ದು ಬಂದರೆ ಚಟನಟನಿಗೆ ಚೇರ್ ಹಾಕ್ತಾನೆ ಚಟನಟನಿಗೆ ಬೆಡ್ ಹಾಕಿ ಮಲಗಿಸ್ತಾನ ಜನಗಳಿಗೆ ಜನಗಳಿಗೇನು ಮಾಡ್ತಾನೆ ಇವನು ಅವನು ಮಾತಾಡೋದೆಲ್ಲ ಮೃದುವಾದ ಮಾತೆ ಹೆಂಗೆ ಮಾತಾಡ್ತಾನೆ ಅಂದರೆ ಮೆಸ್ಮರೈಸಿಂಗ್ ಆಗಿ ಮಾತಾಡ್ತಾನೆ ಆ ಯೋಗ್ಯತೆ ನಡೆಯಲ್ಲಿರಬೇಕು ನೀನು ನುಡಿದಂತೆ ನಡೆದಿದ್ರೆ ನಿನಗೆ ಆ ಊರವರು ಗೌರವ ಕೊಡ್ತಿದ್ರು ನೀನು ಆ ಜೂಜಾಡಿಗನಿಗೆ ಹೋಗಿ ಅದೇನೋ ಹೋರಾಟಗಾರನ ಬೈದಿಯಲ್ಲ ನನಗೇನು ಅನ್ಸಲ್ವೋ ಲೈ ದೇಶಭಕ್ತಿ ಭುವನೇಶ್ವರಿ ತಾಯಿಗೋಸ್ಕರ ಬದುಕ್ತಾ ಇದ್ದೀನಿ ಭುವನೇಶ್ವರಿ ತಾಯಿಯ ತಲ್ಪದಲ್ಲಿ ಸಿಗುವ ಸುಖದ ಆನಂದ ನಿಮಗೇನೋ ಗೊತ್ತು ಏನಿದೆ ನಿಮಗೆ ಏನು ಗೊತ್ತಿದೆ ಹೇಳೋ ಮಾತೆತ್ತಿದ್ರೆ ಹೆಣ್ಣು ನಿಂದನೆ ಮಾಡೋ ನಿಮ್ಮನ್ನು ಹೆಣ್ಣ ನಿಂದಕ ಶಂಡ ನಾಮರ್ಧ ನಿರ್ಲಿಂಗಿ ನಪುಂಸಕ ಅನ್ನದೇ ನಿಮ್ಮ ತಾಯಿ ಅಕ್ಕಂದ್ರನ್ನ ಬೈಬೇಕೇನೋ ನಾನು ನನಗಿಷ್ಟ ಇಲ್ಲ ಅವರು ನನಗೂ ತಾಯಿ ಅಕ್ಕಂದ್ರಿದ್ದಂಗೆ ಮಕ್ಕಳಿದ್ದಂಗೆ ನನಗೆ ನಿನ್ನ ಮಕ್ಕಳು ನೀನು ಮಾಡಿರೋ ತಪ್ಪಿಗೆ ನಿನ್ನನ್ನೇ ಬೈತೀನಿ ನಿನಗೆ ಯೋಗ್ಯತೆ ಇಲ್ಲ ನನ್ನನ್ನು ಬೈಯೋಕ್ಕೆ ನನ್ನ ಮನೆಯವರನ್ನು ಬೈತೀಯ ನಿಮಗೊಂದು ಗುಣಪಾಠ ಕಣೋ ಇದು ಯಾವ ತಲೆ ಎತ್ಕೊಂಡು ಓಡಾಡ್ತೀಯ ಉಗಿರೋ ಪಿಚ್ಚರ್ ಚೆನ್ನಾಗಿಲ್ಲ ಅಂದರೆ ಇವಾಗ ಯಾವ ಪಿಚ್ಚರ್ ಯಾವ ತಲೆ ಎತ್ಕೊಂಡು ಓಡಾಡ್ತೀವೋ ಮಾರ್ಕೆಟಲ್ಲಿ ಮರ್ಯಾದೆ ಎಂದೇ ಹೇಳಿದ್ರೆ ಕೇಳೋದಿಲ್ಲ ಪೆಪ್ಸಿ ಏನು ತಪ್ಪು ಅಂತ ಹೇಳ್ತಾರೆ ಪೆಪ್ಸಿ ತಪ್ಪಲ್ದಿದ್ರೆ ರೊನಾಲ್ಡೋ ಆ ಬಾಟಲ್ನ ಪಕ್ಕಕ್ಕಿಟ್ಟು ನೀರು ಬಾಟಲ್ನ ಎತ್ಕೊಂಡು ಕುಡಿದಾಗ ಯಾಕ್ರೋ ರೊನಾಲ್ಡೋನ ಇಷ್ಟಪಟ್ಟಿದ್ದು ಸತ್ಯ ಮುಚ್ಚಿಡೋಕ್ಕಾಗಲ್ರು ದುಡ್ಡಿನ ಆಸೆಗೆ ನಿಮಗೆ ಅಡ್ವಟೈಸ್ಮೆಂಟ್ಸಲ್ಲಿ ಜನ ಹಾಳು ಮಾಡೋದೇ ಇಷ್ಟ ಇದ್ದರೆ ಪಿಚ್ಚರ್ಗಳು ಯಾಕೋ ಮಾಡ್ತೀರಿ ಅಭಿಮಾನಿ ಸಂಘಗಳು ಯಾಕೋ ಕಟ್ಕೋತೀರಿ ಅವರೇ ಕಟ್ಕೋತಾರೆ ಅಂತ ಹೇಳ್ತಾ ಇದ್ದೀರಲ್ಲ ಯಾವ ಹೀರೋ ಕಮಲ್ ಹಾಸನ್ಗೆ ಯಾಕೆ ಅಭಿಮಾನಿ ಸಂಘಗಳಿಲ್ಲ ತುಂಬ ಜನಕ್ಕೆ ಅಭಿಮಾನಿ ಸಂಘಗಳಿಲ್ಲ ಯಾಕಂದರೆ ಅವರೇ ಕುಮ್ಮಕ್ಕ ಕೊಡೋದಿಲ್ಲ ನಿಮ್ಮ ಅಭಿಮಾನಿ ಸಂಘಗಳನ್ನ ನೀವೇ ಕಟ್ಕೊಂಡು ಕಡೆಗೆ ಅವರೇ ನಿಮ್ಮನ್ನು ತುಳಿದಾಕ್ಬಿಡ್ತಾರೋ ಇವತ್ತು ನಿಮ್ಮ ಥಿಯೇಟ್ರ್ಗಳಿಗೆ ಜನ ಬರೆದಿರೋದಕ್ಕೆ ಕಾರಣ ಏನು ಗೊತ್ತೇನರೋ ರೌಡಿಗಳನ್ನ ಅಭಿಮಾನಿ ಸಂಘಗಳನ್ನ ಮಾಡಿಕೊಂಡು ಅವ್ರನ್ನ ಮತ್ತೆ ರೌಡಿಗಳನ್ನ ಮಾಡಿ ಥಿಯೇಟ್ರ್ ಹತ್ರ ಕಾವಲು ನಿಲ್ಲಿಸಿ ಇದ್ದರೆ ಮನೆ ಮನೇಲೂ ಹೆಣ್ಣು ಮಕ್ಕಳು ಇರ್ತಾರೆ ಹೆಂಗೋ ಬರ್ತಾರೆ ಥಿಯೇಟ್ರ್ ಹತ್ರ ನಿಮ್ಮ ಪಿಚ್ಚರ್ ನೀವೇ ನೋಡಿಕೊಂಡು ನಿಮ್ಮ ಜೀವನ ನೀವೇ ಬಾಳು ನೀವೇ ಪಿಚ್ಚರ್ ನಿಮ್ಮದೇ ಹಣ ನೀವೇ ಪಿಚ್ಚರ್ ಮಾಡಿಕೊಂಡು ನೀವೇ ಟಿಕೆಟ್ ಮಾರ್ಕೊಂಡು ನಿಮಗೆ ನಿಜವಾಗ್ಲೂ ಒಂದು ಹೇಳ ಇಲ್ಲಿ ಸಿಟಿಗಳಲ್ಲಿರೋ ಟಿ ವಿ ಇದು ಇವರು ಮೂರು ನಾಲ್ಕು ಐದು ಟಿಕೆಟ್ ಹತ್ತು ಟಿಕೆಟ್ ಇಲ್ಲದೇ ಇದ್ರೆ ಅವ್ರಿಗೆ ವರ್ಕೌಟ್ ಆಗೋದಿಲ್ಲ ಅದಕ್ಕೆ ಒಂದೊಂದು ರೋ ಇವರು ಬುಕ್ ಮಾಡಿ ಇಟ್ಬಿಟ್ಟಿದ್ದಾರೆ ಒಂದು ವಾರಕ್ಕೆ ಏನಪ್ಪ ಅಂತ ನೋಡಿದೆ ನೀವು ಬೇಕಾದ್ರೆ ಹುಡುಕಿ ನೋಡಿ ಕರೆಕ್ಟಾಗಿ ರಂಗೋಲಿ ಥರ ಬುಕ್ ಮಾಡಿದ್ದಾರೆ ಇವರು ಆ ಬುಕ್ ಮಾಡೋವನಿಗೆ ಮೂಡ್ ಹೆಂಗಿತ್ತ ಗೊತ್ತಿಲ್ಲ ಅದನ್ನು ಕರೆಕ್ಟಾಗಿ ರಂಗೋಲಿ ಥರ ಬಿಡಿಸಿದ್ದಾನೆ ಕೆಲವರು ಹಾವಿನ ಥರ ಬಿಡಿಸಿದ್ದಾರೆ ಇವರು ಬುಕ್ ಮಾಡಿರೋ ಟಿಕೆಟ್ನ ಕೆಳಗಡೆ ಡಾಟ್ಸ್ ಇಟ್ಟಿದ್ದಾರೆ ಅಲ್ಲೊಂದು ಇಲ್ಲೊಂದು ಈಕ್ವಲ್ ಡಾಟ್ ಯಾರಾದ್ರೂ ಹಂಗೆ ಮಾಡ್ತಾರಾ ನಿಮ್ಮ ಟಿಕೆಟ್ಗಳನ್ನು ನೀವೇ ಬುಕ್ ಮಾಡಿಕೊಂಡು ನಿಮ್ಮ ಬೆನ್ನುಗಳನ್ನು ನೀವೇ ತಟ್ಕೊಂಡು ನಿಮ್ಮ ಚಿತ್ರ ಚೆನ್ನಾಗಿದೆ ಅಂತ ನೀವೇ ಹೊಗಳಿಸ್ಕೊಂಡು ಹೊಗಳ್ಕೊಂಡು ಬಂಡು ಬಾಳು ಬದುಕಬೇಕಾಗತ್ತೆ ಏಯ್ ಚಂದನ್ ನಿನ್ನದು ಬಂಡು ಬಾಳು ಗೆದ್ದ ಕುದುರೆಯ ಬಾಲ ಹಿಡಿದಿದ್ದು ಯಾಕಣ್ಣ ಗೆಲ್ಲುವ ಕುದುರೆಯ ಹಿಡೀ ನೋಡೋಣ ಏನು ಅವನು ಜೂಜಾಡಿಸಿದ್ರು ಪರವಾಗಿಲ್ಲಂತೆ ಇವನು ಹೆಣ್ಣಿನಿಂದನು ಪರವಾಗಿಲ್ಲಂತೆ ಪರವಾಗಿ ಬಾಸ್ ಅಂತೆ ನಿನಗೆ ಅವರು ಊರವರು ಓಟ್ ಹಾಕ್ಬೇಕಂತೆ ಅವ್ರಿಗೆ ತಲೆ ಕೆಟ್ಟಿದೆ ನಿನಗೆ ಓಟ್ ಹಾಕೋಕ್ಕೆ ನೀನೇ ಒಬ್ರಿಗೆ ಅಂತ ಅವರದು ಲಂಗೋಟೆ ಇಟ್ಕೊಂಡು ಓಡಾಡ್ತಿದೀಯಾ ನಿನಗೆ ಯಾಕಪ್ಪ ಓಟ್ ಹಾಕ್ತಾರೆ ಅವರು ಅರ್ಥ ಮಾಡ್ಕೊ ನಿನಗೇನು ಅರ್ಹತೆ ಇದೆ ನಿನಗೆ ಕೇಳೋಕ್ಕೆ ಬುಕ್ ಓದಿದ್ದನಂತೆ ಮೂರ್ಖನ ಮಾತುಗಳು ಓದಿದ್ದನಂತೆ ಅಂತ ಹೇಳೆ ಆ ಬಾಸ್ ಅಂತೆ ಅವರು ಅಂತೆ ಇವನು ಆ ಹೋರಾತ್ರನಂತೆ ಲೇಯ್ ನಿನಗಿಂತ ಬಂಡ್ಬಾಳು ಪದಗಳನ್ನು ಬಳಸಿದಾರೆ ಏನು ಅನ್ಸಲ್ಲ ಅಹೋರಾತ್ರನಿಗೆ ಎಲ್ಲ ಉರಿಸ್ತೀವಿ ಅಂದರೆ ಯಾಕೋ ಉರಿತಾನೇ ಇಲ್ವೋ ಎಲ್ಲ ಉರ್ಸ್ತೋಣ ನಾವು ಉರ್ಸೋಣ ಅಂತ ಹೇಳಿದ್ರಲ್ಲ ನಮ್ಗೆ ಯಾಕೋ ಉರಿತಾನೆ ಇಲ್ವಲ್ಲಪ್ಪ ನಾವು ದಿನ ಬೆಳಗಾದರೆ ಎದ್ದು ಎಲ್ಲೋ ಉರಿಯುತ್ತಂತೆ ಎಲ್ಲೋ ಉರಿಯುತ್ತಂತೆ ಕಾಯ್ತಾ ಇದ್ದೀವಿ ಉರಿತಾನೆ ಇಲ್ವಲ್ಲೋ ನಿಮಗೂ ಉರಿಯತ್ತಾ ನಿಮಗೂ ಉರಿಯತ್ತ ಅದನ್ನೇ ಹೇಳ್ಕೊಂಡಿದ್ದೀರಾ ನೀವು ಎಲ್ಲೋ ಉರಿಯತ್ತೆ ಅಂದರೆ ಇದೇನೇನೋ ಸೋಷಿಯಲ್ ಮೀಡಿಯಾ ಬಿಟ್ಟು ಓಡಿ ನಿಮಗೆ ಮಾನ ಮರ್ಯಾದೆಗಳಿಲ್ಲ ಏನು ಯಾರು ಅಮ್ಮ ಅಕ್ಕ ಬೈದು ನಿಮ್ಮನ್ನ ಬಾರ ನೋಡ್ತೀವಿ ನಿಮ್ಮನ್ನ ತದಕ್ತೀವಿ ತಲೆ ತೆಗಿತೀವಿ ಕಾಲು ತೆಗಿತೀವಿ ಅಂದರು ಅವರೆಲ್ಲ ಸಂವಿಧಾನಕ್ಕೆ ಕೊಟ್ಟ ಆ ಗೌರವ ನೀವೇನು ಮಾಡ್ತೀರಿ ನಿಮ್ಮ ಹೀರೋಯಿನ್ನೇ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಅವನು ಸಂವಿಧಾನಕ್ಕೆ ಅವಮಾನ ಮಾಡಿದೆ ಎಲ್ಲ ಅದೃಷ್ಟ ದೇವತೆ ಇದಾರೆ ಅಂತ ಗೊತ್ತಾಗ್ಬಿಡ್ತಪ್ಪ ನಮಗೆ ಪಿಚ್ಚರ್ ರಿಲೀಸ್ ಮಾಡೋಕ್ ಮೊದ್ಲೇ ನಾಲ್ಕು ಹಕ್ಕಿಗಳು ಸಿಕ್ಕಾಕೋಬೇಕಾ ಅದು ಯಾರ ಹೆಸರಲ್ಲಿ ಇರೋ ಯಾರದೋ ಫಾರ್ಮ್ ಹೌಸಲ್ಲಿ ಯಾವುದೋ ಕೆಲಸಗಾರನ್ನ ಯಾರೋ ಅರೆಸ್ಟ್ ಮಾಡಿ ಇವರು ಇಂಪಾರ್ಟೆಂಟ್ ಅವರು ಅಯ್ಯೋ ಬಚಾವಾದ್ವಿ ಹರಿಜೀವ ಅಂತಿದ್ದರೆ ಇದರಿಂದ ಬಚಾವಾಗ್ಬೋದು ಇನ್ನು ಮುಂದೆ ಬರುವ ನಿಮ್ಮ ದುರಹಂಕಾರದ ಪ್ರತಿಫಲಗಳಿಂದ ಹೆಂಗೋ ಬಚಾವ್ ಇಲ್ಲಿ ನೋಡಿದ್ರೆ ಕಂಟಿನ್ಯೂಸ್ ಫೋನುಗಳು ಕಂಟಿನ್ಯೂಸ್ ಫೋನುಗಳು ಆದರೆ ತುಂಬಾ ಕಲಿಯೋದಿದೆ ಬ್ಯಾಟ್ರಿ ಎಂಡ್ ಆಗ್ತಾ ಇದೆ ಅಲ್ಲ ಏನು ಉರ್ಸೋದಂತೆ ಏನಪ್ಪ ಒಂದು ಸರ್ಕಲಲ್ಲಿ ಹೋಗ್ಬಿಟ್ಟು ಟ್ರಾಫಿಕ್ ಇರೋ ಸರ್ಕಲಲ್ಲಿ ಅಡ್ಡ ಹಾಕ್ಕೊಂಡು ಪ್ರಚಾರ ಮಾಡಬೇಕಾ ನೀವಾ ನಿಮಗೆ ಇಷ್ಟ ಇಲ್ಲದಿದ್ರೆ ನ್ಯೂಸ್ ಅವ್ರನ್ನ ಅಹೋರಾತ್ರನೂ ನ್ಯೂಸ್ ಅವ್ರನ್ನ ಬ್ಯಾನ್ ಮಾಡ್ಕೊಂಡಿದ್ದಾನೆ ಯಾವ ನ್ಯೂಸ್ಗೂ ಹೋಗಲ್ಲ ಯಾವ ನ್ಯೂಸ್ ಅವ್ರನ್ನೂ ಇಷ್ಟಪಡೋಲ್ಲ ಆದರೆ ಅವರ ಮನೆಯ ಹೆಣ್ಣು ನಿಂದನೆಗಳನ್ನ ಮಾಡೋಕ್ಕೆ ನಿಮಗೇನು ಹಕ್ಕಿದೆ ಅವರನ್ನು ಸೂಳೆ ಮಕ್ಕಳು ಅಂತ ಅವರ ತಾಯಿಯನ್ನು ಬೈಯೋ ಹಕ್ಕು ನಿನಗೇನೋ ಇದೆ ಹೇಳೋ ನೇರವಾಗಿ ಉತ್ತರ ಹೇಳ ಮಾತಿದ್ರೆ ಕೆಟ್ಟ ಮಾತುಗಳೇ ಇದೇನಾ ನೀನು ಶಾಲೆಗಳ ಕಾಪಾಡೋದು ಒಬ್ಬ ಯಾರು ಇಲ್ಲ ನೋಡು ಕರ್ನಾಟಕದಲ್ಲಿ ಶಾಲೆ ಕಾಪಾಡೋರು ಎಲೆ ಮರಿಯಪ್ಪ ಶೆಟ್ಟರನ್ನ ನೆನೆಸ್ಕೊಳ್ಳೋ ಲೈ ಚಾಮರಾಜಪೇಟೆಯ ಧರ್ಮ ಛತ್ರಗಳಿಂದ ಹಿಡಿದು ಶಾಲಾ ಕಟ್ಟಡಗಳಿಂದ ಹಿಡಿದು ಸರ್ಕಾರಿ ಕಟ್ಟಡಗಳವರೆಗೂ ಇವತ್ತು ಮೆರೆಸ್ಬಿಟ್ಟಿದ್ದಾರೆ ಆದರೂ ಡೌನ್ ಟು ಅರ್ತು ಎಲೆ ಮರಿಯಪ್ಪ ಶೆಟ್ಟರು ನೀನು ಹುಟ್ಟೋಕ್ಕೆ ನಿಮ್ಮ ತಂದೆ ಹುಟ್ಟೋಕ್ಕೆ ನಿಮ್ಮ ತಾತ ಹುಟ್ಟೋಕ್ಕೆ ಮೊದಲಿದ್ದವರು ರಾಜನೇ ಬಾಯಿ ಮೇಲೆ ಬೆರಳಿಟ್ಕೊಂಡ್ರಂತೆ ಎಲೆ ಮರಿಯಪ್ಪ ಶೆಟ್ಟರ ದಾನ ನೋಡಿ ಎಷ್ಟು ದಾನ ಮೂರಂತಸ್ತಿನ ಮನೆ ಮನೇಲಿ ಊಟಕ್ಕೆ ತೊಂದರೆ ಆಗೋ ಅಷ್ಟೆಲ್ಲ ಕೊಟ್ಬಿಟ್ಟಿದ್ದಾರೆ ಮೂರನೇ ಅಂತಸ್ತು ಮೇಲ್ಗಡೆ ಇರೋ ಟಾಪ್ ರೂಮ್ ಸ್ಟೇರ್ ಕೇಸ್ ರೂಮಲ್ಲಿ ಬಂಧಿಸಿರ್ತಾರೆ ಮೊಮ್ಮಕ್ಕಳು ಇನ್ನು ಬಿಟ್ಟರೆ ಇಯ್ಯಪ್ಪ ದಾನ ಮಾಡಿಬಿಡ್ತಾನೆ ಈ ಮನೆನೂ ನಮಗಿರೋದಿಲ್ಲ ಅಂತ ಬಂಧಿಸಿಟ್ಬಿಡ್ತಾರೆ ಲಿಟ್ರಲಿ ಲಾಕ್ ಮಾಡಿ ಯಾರು ಬಂದರೂ ಬಿಡೋದಿಲ್ಲ ಒಬ್ಬ ದೇವಸ್ಥಾನದ ಪೂಜಾರಿ ಬರ್ತಾನೆ ಮರಿಯಪ್ಪ ಶೆಟ್ಟರು ನಮ್ಮ ದೇವಸ್ಥಾನಕ್ಕೆ ಬರ್ತಿದ್ರು ನನಗೆ ಮದುವೆ ಮಗಳು ಮದುವೆ ಟೈಮಲ್ಲಿ ಬಾ ಅಂತ ಹೇಳಿದ್ರು ಬಂದಿದ್ದೀನಿ ಅಂದರೆ ಏ ಇಲ್ಲ ಹೋಗಪ್ಪ ಅವರಿಲ್ಲ ಅಂತ ಹೇಳಿಬಿಡ್ತಾರೆ ಮನೆಯವರು ಆ ಮನುಷ್ಯನಿಗೆ ಗೊತ್ತಾಗತ್ತೆ ಮೂರನೇ ಅಂತಸ್ತಲ್ಲಿ ಬಂದಿಸಿರೋದು ಅಷ್ಟು ಹಣ್ಣು ಮುದುಕ ವಯಸ್ಸಾಗಿದೆ ಆ ಮೂರನೇ ಅಂತಸ್ತಿಗೆ ಗೋಡೆ ಹತ್ತಿ ಹೋಗ್ತಾನೆ ಆ ಮನುಷ್ಯ ಗೋಡೆ ಹತ್ತಿ ಹೋಗಿ ಕಿಟಕಿಲಿ ಮರಿಯಪ್ಪ ಶೆಟ್ರೇ ಮರಿಯಪ್ಪ ಶೆಟ್ರೆ ಅಂತ ಹೇಳ್ತಾನೆ ಎಲೆ ಮರಿಯಪ್ಪ ಶೆಟ್ಟಿ ಆಗ ಮರಿಯಪ್ಪ ಶೆಟ್ಟರು ಏನಪ್ಪ ಯಾರಪ್ಪ ಅದು ಅಂತ ಹೇಳ್ತಾರೆ ಏನಿಲ್ಲ ಸ್ವಾಮಿ ನೀವು ನಮ್ಮ ದೇವಸ್ಥಾನಕ್ಕೆ ಪೂಜೆಗೆ ಬರ್ತಿದ್ರಿ ನನ್ನ ಮಗಳು ಮದುವೆ ಟೈಮಲ್ಲಿ ಬಾ ನಿನಗೆ ಉಪಕಾರ ಮಾಡ್ತೀನಿ ಅಂತ ಹೇಳಿದ್ರಿ ಅಯ್ಯೋ ನನ್ನ ಹತ್ರ ಏನೂ ಇಲ್ಲ ಅಲ್ವೋ ದೇವರೇ ಎಂಥ ಗತಿ ತಂದುಬಿಟ್ಟೆ ನನ್ನ ಅಲ್ಲಿಗೆಗೆ ಮಾತು ಕೊಟ್ಟಿದ್ದೀನಿ ಇವರಿಗೆ ಏನಾದರೂ ಕೊಡಬೇಕಂತ ಮೈಯೆಲ್ಲ ತಡುಕೋತಾರೆ ಖಾಲಿ ಕೈಲಿ ಆಗ ಜನಿವಾರದಲ್ಲಿದ್ದ ಬಂಗಾರದ ಲಿಂಗ ಜಂಗಮ ಲಿಂಗ ಕೈಗೆ ಸಿಗತ್ತೆ ನೋಡಪ್ಪ ಈ ಬಂಗಾರ ಇದೆ ಇದನ್ನು ಮಾರ್ಕೊಂಡು ಮಗಳು ಮದುವೆ ಮಾಡ್ಕೋ ಹೋಗುವಂಥ ಕೊನೆಯ ದಾನ ಆ ಲಿಂಗಾನ ಕೊಟ್ಟುಬಿಡ್ತಾರೆ ಮುಕ್ತಿಕಾರಕ ಮರಿಯಪ್ಪಷ್ಠಿ ಇದು ಅದಾನ ಕರ್ನಾಟಕದಲ್ಲಂಥ ಮಹಾನುಭಾವರಿದ್ರು ಪೆಪ್ಸಿ ಮಾರ್ಕಂಡು ಬದುಕೋರು ನಾ ಪಿಚ್ಚರ್ ನೋಡಿದ್ರೆ ಕರ್ನಾಟಕ ಉಳಿಯತ್ತಂತೆ ಯಾರ ಅಭಿಮಾನಿಗಳು ಏ ಪೆಪ್ಸಿ ಮಾರಬೇಡ ನಾನು ನಿನ್ನ ಅಭಿಮಾನಿ ಅಂತ ಹೇಳ್ರು ನಿಮ್ಮ ಯಶ್ಗೆ ನಾನು ನಿಮ್ಮ ಅಭಿಮಾನಿ ಪೆಪ್ಸಿ ಮಾರಬೇಡಪ್ಪ ಅಂತ ಹೇಳೋದು ಬಿಟ್ಟು ಹಿಂದೆ ಹಾಕ್ಕೊಂಡು ಬರ್ತೀರಾ ನೀವು ಅಮ್ಮನ ಅಕ್ಕನಂತ ಬೈತೀರಾ ಬುದ್ಧಿ ಹೇಳಿದವ್ರಿಗೆ ಏಯ್ ದರ್ಶನ್ ನನ್ನ ನಾನು ನಿನ್ನ ಅಭಿಮಾನಿ ಹೆಣ್ಣನಿಂದನೇ ಮಾಡ್ಬೇಡಪ್ಪ ನೀನು ಸಿಕ್ಕ ಸಿಕ್ಕವ್ರನ್ನ ಸುಳೆ ಮಗ ಅನ್ಬೇಡ ಅಂತ ಹೇಳ್ರೋ ಗಂಡಸ್ರಾಗಿದ್ರೆ ನೀವು ಆವಾಗ ನಿಮ್ಮನ್ನು ಗಂಡಸ ಅಂತಾನೆ ದೇ ಶ ಆ ಹೋರ ಹತ್ರ ಇಲ್ಲಾಂದ್ರೆ ನೀವೆಲ್ಲ ಶಣ್ರೆ ಹೇಳೋ ಏಯ್ ಕಿಚ್ಚ ಸುದೀಪ ಜೂಜಾಡಿಸ್ಬೇಡ ಹಿಂದೆ ತಗೋ ನಿನ್ನ ನಮ್ಮ ಅನ್ನೊಂದು ಬಿಟ್ಟು ಹೊರಗಡೆ ಬಾರು ನಾನು ನಿಮ್ಮ ಅಭಿಮಾನಿ ಅಚ್ಚ ವಹಿಸ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಅಳಿಸೋದಕ್ಕಾಗಲ್ಲ ನೀನೇ ಚೇಂಜ್ ಆಗು ಅಂಥೇಳಿ ಅವನ್ನ ಚೇಂಜ್ ಮಾಡ್ರೋ ಅದು ಬಿಟ್ಟು ಎದುರು ಮನುಷ್ಯನಿಗೆ ಅಮ್ಮನ ಅಕ್ಕನಂತ ಬೈತೀರ ನೀವು ನೀವು ಬೈದ್ರೆ ಬಿಟ್ಬಿಡ್ತಾರ ಹಾವಾಡಿಗ ಹೋರಾತ್ರ ಲೈ ವಿಷ ಸರ್ಪಗಳನ್ನು ಹಾವಾಡಿಗ ಹೇಗೆ ಹಿಡಿತಾನೋ ನೀವು ಕಚ್ಚಿದ ಮಾತ್ರಕ್ಕೆ ಬಿಟ್ಬಿಡ್ತಾನೇನೋ ಹೋರಾತ್ರ ಸಂವಿಧಾನದ ನೆಲೆಯ ಮೇಲೆ ನಿಂತಿದ್ದಾನೆ ಹೋರಾತ್ರ ಅಪಾರ ನಂಬಿಕೆ ನಮ್ಮ ಭಾರತೀಯ ಸಂವಿಧಾನ ದ ಶಿಲ್ಪಿ ಮಾಡಿರುವ ಸಂವಿಧಾನದ ಮೇಲೆ ಅಹೋರಾತ್ರನಿಗೆ ಎಲ್ಲಿಲ್ಲದ ಅಭಿಮಾನ ಅದು ಏನು ಮಾಡ್ತಿರೋ ನೀವು ಗೆಲ್ಲಿಸ್ರೋ ನಿಮ್ಮ ಗಂಡಸ್ತನ ಇಟ್ಕೊಂಡು ಇನ್ನೂ ಭಿಕ್ಷೆ ಬೇಡ್ರೋ ಮನೆ ಮನೆಗೆ ಹೋಗ್ಬಿಟ್ಟು ಚಿತ್ರ ನೋಡಿ ಚಿತ್ರ ನೋಡಿ ಅಂತ ಬೇಡ್ರೋ ಹೆಣ್ಣಿನಿಂದನೇ ಮಾಡಿದ್ದೀವಿ ತಪ್ಪಾಯಿತು ಅಂತ ಎರಡು ಕಿವಿ ಇಟ್ಕೊಂಡು ಬಸ್ಗೆ ಹೊಡಿರೋ ಮನೆ ಮನೆ ಮುಂದೆ ಆಗ್ಲಾದರೂ ಜನ ಕ್ಷಮೆ ಮಾಡಿ ಹೋಗಿ ಪಿಕ್ಚರ್ ನೋಡ್ತಾರೆ ಇನ್ನು ಮುಂದೆ ನಾವು ಹೆಣ್ಣಿನಿಂದನೆ ಮಾಡೋದಿಲ್ಲ ನಿಮ್ಮ ಮನೆ ಮಕ್ಕಳಿಗೆ ನಾವೇ ರಕ್ಷಕರಾಗ್ತೀವಿ ಬನ್ನಿ ಪಿಚ್ಚರ್ ನೋಡಿ ಅಂತ ಭಿಕ್ಷೆ ಬೇಡ್ರೋ ಪಾಪ ಅವನಿಗೆ ಗತಿ ಇಲ್ವಂತೆ ಪಿಕ್ಚರ್ ಅನ್ನೋದು ಕಾಂತಾರ ಭಿಕ್ಷೆ ಬೇಡಿ ಗೆಲ್ತು ಬಿಡ್ತೇನಾ ಸಾರ ಇದ್ದು ಗೆದ್ದಿದೆ ಸಾಕ್ಷಾತ್ಕಾರ ಭಿಕ್ಷೆ ಬೇಡಿ ಗೆದ್ದು ಬಿಡ್ತೇನಾ ಸಾರ ಇದ್ದು ಬಿದ್ದಿದೆ ಬಾಸಗಿರಿ ಬಾಸಗಿರಿ ಬಿಟ್ಬಿಟ್ರು ನಮ್ಮ ಬಾಸಪ್ಪ ನಮ್ ಬಾಸೋ ನಿಮ್ ಬಾಸಪ್ಪ ನಿಮ್ ಬಾಸೋ ಅಂದ್ರೆ ದುರ್ಗಂಧ ಅಂತ ಕೂಡ ಇದೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ಥೂ ಬಾಸ್ ಮಾರ್ರ ಅಂತಾರೆ ದುರ್ಗಂಧ ಅಂತ ಕೂಡ ಇದೆ ಇವನ್ ದುರ್ಗಂಧಗಳು ಇವರೆಲ್ಲ ಬುದ್ಧಿ ಇಲ್ವೋ ಅಷ್ಟು ಬೇರೆಯವ್ರನ್ನ ಉಗಿದ್ರು ಅವನು ಎಷ್ಟು ಮತ್ತೆ ಹೋಗ್ಬಿಟ್ಟು ಪೆಪ್ಸಿಗೆ ಆಡ್ಕೊಟ್ಟಿದ್ದಾನೆ ಅಂದರೆ ಎಷ್ಟು ಸಂವೇದನೆ ಇಲ್ಲದೆ ಇರೋನವನು ತುಂಬ ಬೇಸರ ಆಗುತ್ತೆ ಏನು ಕೊಚ್ಚುಬಿಟ್ಟಿದ್ದಾನ ಅವರ ಹತ್ರ ಇನ್ನು ನಮಗೆ ಚಳಿ ಏನು ಗಾಳಿ ಏನು ಗಲೀಜೇನು ವಾಸನೆ ಏನು ಬಾಸು ಬಾಸು ಹೊಡಿತಾ ಇರೋ ಕಚ್ಚೆಗಳಲ್ಲಿ ಇಳಿದುಬಿಟ್ಟಿದ್ದಾನೆ ಏನೂ ಅನ್ಸೋದಿಲ್ಲ ಮನೆಗೆ ನುಗ್ತಾರಂತೆ ಯಾವ ಲೆವೆಲ್ಗೆ ನೀವು ನಾನು ಹೇಳಬಾರ್ದಿಲ್ಲ ಯಾವ ಲೆವೆಲ್ಗೆ ನನ್ನ ಬಾಯಲ್ಲಿ ಬರೋದಿಲ್ಲ ಆದರೂ ನಿಮಗೆಲ್ಲ ಅರ್ಥ ಆಗಲಿ ಅಂತ ಈ ನಡುವೆ ಬಿಡಿಸಿ ಹೇಳೋಕ್ಕೆ ಶುರು ಮಾಡಿದ್ದೀನಿ ನನ್ನ ಬಾಯಲ್ಲಿ ಬರೋ ಅಲ್ಲ ಎಷ್ಟೋ ಜನ ನೀವು ಬಿಡಿಸಿ ಹೇಳಿ ಸರ್ ಏನು ಅಂತಾರೆ ಬಿಡಿಸಿ ಹೇಳ್ತಾ ಇದ್ದೀನಿ ಈ ನಡುವೆ ನೀವು ಪಬ್ಲಿಕ್ಕಲ್ಲಿ ಬಂದು ಜನಗಳ ಮನಸ್ಸಿಗೆ ಸರೆಂಡರ್ ಆಗೋ ತನಕ ನಿಮ್ಮ ತಪ್ಪುಗಳ ಅರಿವು ನಿಮಗೆ ಆಗುವ ತನಕ ಪ್ರಕೃತಿನೂ ಬಿಡಲ್ರೋ ನಿಮಗೆ ನಾಲ್ಕೇನೋ ಬಾತ್ಕೊಳ್ಳಿ ಸಿಕ್ಕಿದೆ ಇನ್ನು ಏನೇನು ಅಡಗಿದೀಯೋ ನಿನ್ನೊಳಗೆ ಅರಣ್ಯಾಧಿಕಾರಿಗಳು ಸರಿಯಾಗಿ ಗಮನಿಸಬೇಕು ಅಲ್ಲಿ ನೋಡಿದ್ರೆ ಅಲ್ಲಿ ಒಂದು ಶೆಂಡರ ಸಾಮ್ರಾಜ್ಯನೇ ಅವರು ಚಕ್ರವರ್ತಿ ಸೂಲಿವೆಲೆನಂತೆ ಅವನು ಯಾರು ಪುನೀತ ಕೆರೆಹಳ್ಳಿನಂತೆ ಯಾವ ಮಠಾಧೀಶರ ಕರೆದು ಬಿಟ್ಟು ಅದು ಏನು ಕಬ್ಜಾ ಮಾಡಿಕೊರಟ್ಟಿದಾರೋ ಆ ಜಾಗನ ಯಾವ ಲೆವೆಲ್ಗೆ ಕಬ್ಜಾ ಅಂದರೆ ಜೀವಂತ ಅಶ್ವತ್ಥ ವೃಕ್ಷನೇ ಕಡ್ದು ಬಿಸಾಕಿದ್ದಾರೆ ಒಂದು ಎರಡು ಮೂರು ಏನು ಉಪ್ಪಾರಪೇಟೆಯಲ್ಲಿ ಯಾರು ಹಿರಿಯರಿಲ್ವಾ ದೊಡ್ಡವರಿಲ್ವಾ ಆ ಅಲ್ಲಿನ ನೆಲೆಸಿರುವಂಥ ಜನಗಳಿಗೆ ಅಧಿಕಾರ ಇಲ್ವಾ ಗೊತ್ತಿಲ್ಲ ಎಲ್ಲಿಂದಲೋ ಹೋಗಿ ಇವರು ಉದ್ಘಾಟನೆ ಬೀಗ ಹಾಕಿದ್ದಾರೆ ಪಬ್ಲಿಕ್ ಪಾರ್ಕ್ ಅದು ಅಶ್ವತ್ಥಕಟ್ಟೆ ಅದಕ್ಕೆ ಬೀಗ ಹಾಕಿದ್ದಾರೆ ಅಂದರೆ ಏನು ಅರ್ಥ ಎಷ್ಟು ವಿಚಾರ ಅಂತ ಹೋರಾಡೋದು ನಿಮ್ಮ ನಿಮ್ಮ ಏರಿಯಾನ ನೀವು ಕಾಪಾಡ್ಕೊಳ್ರು ಇವನಂತೂ ಜೀವ ಇರೋ ತನಕ ಕಣ್ಣಿಗೆ ಬಿದ್ದ ಎಲ್ಲ ವಿಚಾರಗಳನ್ನು ಹೋರಾಡ್ತಾನೇ ಬರ್ತಾನೆ ಆ ಹೋರಾತ್ರ ಭುವನೇಶ್ವರಿಯ ಪಾದಾರವಿಂದಗಳಿಗೆ ವಂದಿಸುತ್ತ ಧನ್ಯವಾದ B Ah होrār,